ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ವರುಣನ ಆರ್ಭಟಕ್ಕೆ ಸೇತುವೆಗಳು ಕುಸಿಯುತ್ತಿವೆ. ತೆಂಗು, ಬಾಳೆ, ಕಬ್ಬು, ಅಡಿಕೆ ಬೆಳೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಆತಂಕದಲ್ಲಿ ರೈತರು, ಸಾರ್ವಜನಿಕರು ದಿನದೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹೌದು, ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸುತ್ತಮುತ್ತ ಸುರಿದ ಭಾರಿ ಮಳೆಗೆ ಹಳ್ಳಗಳಲ್ಲಿ ನೀರು ಭಾರಿನೇ ಹರಿದು ಬರುತ್ತಿದ್ದು ಕಿಕ್ಕೇರಿ ಕೆರೆಯು ಸಂಪೂರ್ಣ ಭರ್ತಿಯಾಗಿ ಕೋಡಿಬಿದ್ದಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಕಿಕ್ಕೇರಿಯಿಂದ ಮಾದಿಹಳ್ಳಿ ಹಾಗೂ ದೇವರಹಳ್ಳಿ ಗ್ರಾಮಗಳ ಸಂಪರ್ಕದಲ್ಲಿ ರಸ್ತೆಗಳ ಹೊಂದಾಣಿಕೆಯಲ್ಲಿರುವ ಹಳ್ಳಗಳಲ್ಲಿ ಭಾರಿ ಪ್ರಮಾಣದ ನೀರು ಬರುತ್ತಿದ್ದು ಅಲ್ಲಲ್ಲಿ ಸೇತುವೆಗಳು ಕುಸಿಯುವುದಲ್ಲದೆ ಜಮೀನಿಗೂ ನೀರು ತುಂಬಿ ಬಾಳೆ ತೆಂಗು ಕಬ್ಬು ಬೆಳೆಗಳು ನಾಶವಾಗುವ ಆತಂಕದಲ್ಲಿದ್ದಾರೆ. ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಮಕ್ಕಳು, ಶಾಲಾ ವಾಹನಗಳು ಓಡಾಡ್ತಾ ಇರುವಂತಹ ಸೇತುವೆ ಕುಸಿತವಾಗಿರುವುದರಿಂದ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೇತುವೆಗಳನ್ನು ಹಾಗೂ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಅಂತ ಸ್ಥಳೀಯ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸೇತುವೆ ಶಿಥಿಲವಾಗೈತೆ. ಅದರಿಂದ ಇದ್ರ ಬಗ್ಗೆ ಯಾವುದೇ ಪಕ್ಷದವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಓಡಾಡೋಕ್ಕೆಲ್ಲ ತೊಂದರೆ ಆಯ್ತಾ ಇದೆ. ಅದರಿಂದ ದಯ ಮಾಡಿ ಯಾವುದೇ ಪಕ್ಷದ ಆದರೂ ಕೂಡ ಬಂದು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇದೇ ತಿಂಗಳು 12ರಂದು ನಡೆಯಲಿರುವ ಒಕ್ಕಲಿಗರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಕೆಸಿ ರಾಜು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯಲ್ಲಿ ಹಳ್ಳಿ ಹಳ್ಳಿಗೂ ತೆರಳಿ ಮತಯಾಚಿಸಿ ಹಲಗೂರಿನಲ್ಲಿ ಟಿವಿ ಮಾಧ್ಯಮದ ವರದಿಗಾರಿಯೊಂದಿಗೆ ಮಾತನಾಡಿ, ನಾನು ಈ ಬಾರಿ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು ಮತದಾರರಿರುವ ಹಳ್ಳಿಗಳಿಗೆ ಭೇಟಿ ನೀಡಿ ಪ್ರತಿ ಮನೆ ಮನೆಗೂ ತೆರಳಿ ಮತಯಾಚಿಸಿದ್ದೇನೆ. ನನಗೆ ಒಳ್ಳೆಯ ಸ್ಪಂದನೆ ಬಂದಿದೆ. ಮತದಾರ ಬಂಧುಗಳೇ, ಕ್ರಮ ಸಂಖ್ಯೆ 15 ಟಿವಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಅಂತ ನಂಬಿದ್ದೇನೆ. ಇದು ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಮಲಿಂಗೇಗೌಡ, ನಾಗರಾಜು, ನೆಟ್ಕಲ್ ಶಿವರಾಮೇಗೌಡ, ಲಿಂಗಪಟ್ಟಣ ಶಿವಲಿಂಗೇಗೌಡ ಹಾಜರಿದ್ದರು. ಕೆಸಿ ರಾಜು ಆಲಿಯಾಸ್ ಕುಡುಕ್ಬಾಳ್ ರಾಜಣ್ಣ ಅಂತ. ನಾನು ಈ ಬಾರಿ ಕಾರ್ಯಕಾರಿ ಸಮಿತಿ ಒಕ್ಕಲ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಭಾಳ ಸ್ಪಷ್ಟವಾಗಿ ಸ್ಪಂದನೆ ಸಿಕ್ಕಿದೆ. ಈಗಿನ ಹೊಸ ಪ್ರತಿಭೆಗಳು ಬರಬೇಕು ಅಂತ ಕೂಡ ಮತದಾರರು ಭಾಳ ಆಸೆಪಟ್ಟು ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಏನಾದರೂ ನನಗೆ ಜಯ ಗಳಿಸಿ ಒಳ್ಳೆಯದಾದರೆ ಖಂಡಿತವಾಗ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಪ್ರಪ್ರಥಮವಾಗಿ ಮಾಡಬೇಕಾಗಿರೋದು ಒಂದು ಒಕ್ಕಲಿಗರ ಭವನ, ಆರೋಗ್ಯ, ಶಿಕ್ಷಣ, ಅದರಲ್ಲೂ ಹಿಂದುಳಿದ ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಅದನ್ನು ಸರಿಪಡಿಸೋಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಸವಲತ್ತುಗಳು ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಭಾಳ ಕುಂಠಿತವಾಗಿದೆ. ಅದನ್ನಂತೂ ಚಾಚು ತಪ್ಪದಲ್ಲೇ ಮಾಡ್ತಾಯಿದ್ದೀನಿ, ಮಾಡಬೇಕು ಅಂತ ಇದ್ದೀನಿ. ದಯಮಾಡಿ ಮಳವಳ್ಳಿ ಭಾಗದ ಜನ ಮತ್ತು ಮಂಡ್ಯ ಜಿಲ್ಲೆಯ ಜನತೆ ನನ್ನನ್ನು ಕೈ ಹಿಡಿದು ಆಶೀರ್ವದಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಬರೀ ಮಳವಳ್ಳಿ ತಾಲೂಕು ಹ್ಯಾಡ್ಲಿ ಸರ್ಕಲ್ಲು ಹಲಗೂರು ಭಾಗ ದೇವಿ ಶೆಟ್ಟಳಿ ಆಗ್ಬೋದು, ದೇವಿಪುರ ಆಗ್ಬೋದು, ಮತ್ತು ನಮ್ಮ ಹಲಗೂರು ಟೌನ್ ಆಗ್ಬೋದು, ಕೋಡಹಳ್ಳಿ ಆಗ್ಬೋದು, ಈ ಭಾಗದಲ್ಲಿ ಇವತ್ತು ಭಾಳ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ನಿಮ್ಮಂಥವ್ರು ಬರಬೇಕು ಸರ್, ಸಂಘ ಸಂಸ್ಥೆಗೆ ಉದ್ಧಾರ ಆಗಬೇಕು ಅಂತ ನಿಮ್ಮಂಥ ಯುವ ಪ್ರತಿಭೆಗಳು ಬರಬೇಕು, ನಿಮ್ಮಂಥವ್ರು ಆಸಕ್ತಿ ಇರೋರು ಬರಬೇಕು ಅಂತ ಹೇಳಿ ಜನ ನನ್ನನ್ನು ಆಶ್ರಯಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ತಾಲೂಕು ಈ ಮಳವಳ್ಳಿ ತಾಲೂಕಿನ ಎಲ್ಲ ಪಂಚಾಯತಿ ವ್ಯಾಪ್ತಿಗೂ ಕೂಡ ಭೇಟಿ ಮಾಡ್ತಾ ಇದ್ದೀನಿ. ಇದೇ ಥರ ಸ್ಪಂದನೆ ಸಿಗ್ತಾ ಇದೆ, ಜನರು ಆಶೀರ್ವದಿಸ್ತಾ ಇದ್ದಾರೆ. ಮುಂದಿನ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಅದನ್ನು ಪ್ರತಿಫಲವಾಗಿ ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ತೀನಿ.